ಇವತ್ತು ನಮ್ಮ ಜೊತೆಗಿದ್ದಾರೆ ಪುನರಾಜನ ಪಾತ್ರ ಮಾಡಿರುವಂತಹ ಗೌರೀಶ್ ಅವರು. ಗೌರೀಶಿಗೆ ನಮ್ಮ ನಮಸ್ತೆ. ನಮಸ್ತೆ ಗೌರೀಶ್ ಅವರೇ, ನಿಮ್ಮನ್ನ ಸ್ವಲ್ಪ ಪ್ರಶ್ನೆ ಕೇಳ್ತೀವಿ. ಹೇಳಿ. ನೀವು ಪುರುರಾಜ್ ಮತ್ತು ಸಿಕಂದರ್ ನಾಟಕದಲ್ಲಿ ಏನಕ್ಕೆ ನಿಮಗೆ ಪುರುರಾಜನೇ ಆಗಬೇಕು ಅನ್ಸ್ತು, ಸಿಕಂದರ್ ಎಂದಕ್ಕೆ ಆಗಬೇಕು ಅನ್ಸಲಿಲ್ಲ ನಿಮಗೆ? ನನಗೆ ಸಿಕಂದರ್ ಆಗಬೇಕು ಅನ್ನಿಸಲಿಲ್ಲ, ಯಾಕೆಂದ್ರೆ ನಾನು ಪುರುರಾಜನ ವೀರತೆಯನ್ನ ಅಳವಡಿಸಿಕೊಂಡಿದ್ದೆ. ಅದಾದ್ಮೇಲೆ ನನಗೆ ವೀರ ಪುರುರಾಜನ ಪಾತ್ರ ತುಂಬಾ ಇಷ್ಟ ಆಯ್ತು. ನನಗೆ ಅವನ ವೀರತೆ ಮತ್ತು ಶೌರ್ಯ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟವಾದ ನಿಮಗೆ ಪುರುರಾಜ ಸಿಕಂದರ್ ತುಂಬಾ ಇಷ್ಟವಾದ ಸೀನ್ ಯಾವುದು ಗೋವಿಂದರೆ? ಪುರುರಾಜನ ಮುಂದೆ ನನಗೆ ತುಂಬಾ ಇಷ್ಟವಾದ ಸೀನ್ ಅಂದ್ರೆ ಸಿಕಂದರ್ ಸಿಂಹಾಸನದ ಮೇಲೆ ಕುಂತಿರ್ತಾನೆ, ಪುರುರಾಜ ಬಂದು ಹೇಳ್ತಾನೆ ನಿನ್ನ ಭಾರತ ವಿಜಯ ಕಠಿಣ ಅಲ್ಲ ಅಸಂಭವ ಅಂತ ಹೇಳ್ತಾನೆ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ನಿಮ್ಮ ಪ್ರಕಾರ ಸಿಕಂದರ್ ಒಳ್ಳೆಯವರ ಕೆಟ್ಟವರ ಅಂತ ನಿಮಗೆ ಅನ್ಸುತ್ತೆ? ಸಿಕಂದರ್ ಒಳ್ಳೆಯವರೇ, ಆದ್ರೆ ಅವರು ತನ್ನ ಹಿಡಿತದಲ್ಲಿ ಇಡೀ ದೇಶವನ್ನೇ ಆಳ್ಬೇಕು ಅನ್ನೋದು ಅವ್ರಿಗಿತ್ತು. ಅದಕ್ಕೆ ಇಷ್ಟೊಂದು ಇಷ್ಟ ಆಗಿದ್ದ ನಿಮ್ಗೆ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ಬೋದಾ? ಹೇಳ್ಬೋದು. ಹೇಳಿ. ಕಠಿಣ ಹಿ ನೈ ಅಸಂಭವ ಹೇ ಗೌರೀಶ್, ಕಠಿಣ ಹಿ ನೈ ಅಸಂಭವ ಹೇ. ಅರ್ಥ ಏನ್ ಇದು, ನಿಮ್ಗೆ ಅರ್ಥ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಭಾರತ ವಿಜಯ ಕಠಿಣ ಅಲ್ಲವಲ್ಲ, ಇದು ನಿಮಗೆ ಅಸಾಧ್ಯವೆಂದು ಹೇಳ್ತಾನೆ. ನೀವು ಮೊದಲನೇ ಬಾರಿ ನಾಟಕ ಮಾಡಿದ್ರ ಅಥವಾ ಬೇರೆ ಎಲ್ಲಾದ್ರೂ ಬೇರೆ ಬೇರೆ ಪಾತ್ರ ಯಾವ್ದಾದ್ರು ಮಾಡಿದ್ದೀರಾ? ಮಾಡಿದ್ದೆ. ಎಲ್ಲಿ? ನಮ್ಮ ಊರು ತುಮಕೂರು ಸೈಡ್ ಗುಬ್ಬಿಲಿ. ಯಾವ ಪಾತ್ರ? ಆಂಜನೇಯನ ಪಾತ್ರ. ಆಂಜನೇಯನೇ ಆಗ್ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ಹಿಂದೆ ಓದೋಕೆ ಮೊದ್ಲೇ ಬರ್ತಿತ್ತಾ? ಬರ್ತಿತ್ತು ಸ್ವಲ್ಪ ಸ್ವಲ್ಪ. ಅಂದ್ರೆ ಯಾರು ತುಂಬಾ ನಿಮ್ಗೆ ಯಾರು ಸಹಾಯ ಮಾಡಿದ್ರು ನಿಮ್ಗೆ ಹಿಂದಿ ಓದಕ್ಕೆ? ನಮ್ಮ ಟೀಚರ್ ಆದಂತಹ ವಿಮಲ ಮ್ಯಾಮ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ಬ್ರೇಕ್, ನಂತರ ಮತ್ತೆ ಬರೋಣ. ಅಲ್ಲಿವರೆಗೂ ನಾವು ತರಿತಷ್ಟೇ ನಿಮ್ ಸಂಧಿ. ಕೆಮ್ಮು ನಂದಿ ಅದೇ ಡಾಕ್ಟರ್, ನನಗೆ ಸ್ಕೂಲಿಗೆ ಹೋಗಕ್ಕೆ ಭಯ. ಹೌದಾ? ನಾನು ನಡೆಸ ಮೆಡಿಸಿನ್ ತಗೋಬಿಟ್ಟು ನೀನು ರೆಸ್ಟ್ ತಗೋ, ರೆಸ್ಟ್ ತಗೊಂಡು ನೀನು ಸ್ಯಾನಿಟೈಸರ್ ಯೂಸ್ ಮಾಡು, ಒಂದೊಂದು ಗಂಟೆಗೆ ಹ್ಯಾಂಡ್ ವಾಶ್ ಮಾಡು, ಮಾಸ್ಕ್ ಹಾಕೋ, ಸೋಷಿಯಲ್ ಡಿಸ್ಟೆನ್ಸ್ ಮಾಡು, ಭಯವಿಲ್ಲ, ಸ್ಕೂಲಿಗೆ ಹೋಗು, ನಿಂದು ಆರೋಗ್ಯವನ್ನು ಕಾಪಾಡು. ಈಗ ಬ್ರೇಕ್ ನಂತರ ಮತ್ತೆ ವಾಪಸ್ ಬಂದಿದೀವಿ. ಇವಾಗ ಪುನರಾಜನಿಗೆ ಒಂದ್ ಸ್ವಲ್ಪ ಪ್ರಶ್ನೆ ಕೇಳೋಣ. ಹಾಗಂದ್ರೆ ನಿಮ್ಗೆ ಪುನರಾಜನ ಬಗ್ಗೆ ಬೇರೆ ಬೇರೆ ವಿಷಯಗಳು ಯಾವಾಗಲೂ ಗೊತ್ತಿದೆ, ಯಾಕೆಂದ್ರೆ ಪುರುರಾಜನ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವನು ಒಬ್ಬ ಭಾರತ ವೀರ ಮತ್ತೆ ಶೌರ್ಯವಂತ ಸ್ವಾಭಿಮಾನಿ. ಸ್ವಾಭಿಮಾನಿ ಅಂದ್ರೆ ಯಾವ ತರ ಸ್ವಾಭಿಮಾನಿ ತೋರಿಸೋದೆ? ಬೇರೆ ದೇಶದಿಂದ ಬಂದಂತ ಒಬ್ಬ ರಾಜನ ನಮ್ಮ ದೇಶವನ್ನು ಬಿಟ್ಕೊಡ್ಲಿಕ್ಕೆ ನಾವು ಸಾಧ್ಯವಿಲ್ಲ ಅಂತ ಹೇಳ್ತಾನಲ್ಲ, ಅಂತ ಸ್ವಾಭಿಮಾನಿ ನಮ್ಮ ಭಾರತಕ್ಕೆ ಹೆಮ್ಮೆ. ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡಿದಿರಲ್ಲ, ದಕ್ಷಿಣ ಕನ್ನಡದವರೆಗೂ ಹೋಗಿದೆ ವಿಡಿಯೋ ಅಂದ್ರೆ ನಿಮ್ಗೆ ತುಂಬಾ ತುಂಬಾ ಓದಕ್ಕೆ ಅಥವಾ ನಾಟಕ ಈ ತರ ಮಾಡ್ಬೇಕಪ್ಪ ಅಂತ ಯಾರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ನಿಮ್ಗೆ? ನನಗೆ ನನ್ನ ಗುರುಗಳಾದಂತಹ ವಿಮಲಾ ಮಿಸ್ ಅವರು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದಾರೆ, ಯಾಕೆಂದ್ರೆ ಅವರಂತ ಗುರುಗಳು ನನಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನೀವೇಂದಕ್ಕೆ ಸಿಕ್ಕಂದ್ರೆ ತಲೆ ಭಾವಿಸಿಲ್ಲ ಅದರಿಂದ ಬಂದಾಗ? ಒಬ್ಬ ವೀರನ ಮುಂದೆ ಇನ್ನೊಬ್ಬ ವೀರ ಯಾವತ್ತು ತಲೆ ಎತ್ತಿ ನಿಲ್ತಾನೆ? ತಲೆ ಎತ್ತಿ ನಿಲ್ತಾನೆ. ಹೌದು ಸರ್ಕು. ಈಗ ನೀವು ಹೇಳಿದ್ದಾರೆ ವಿಮಲಾ ಮ್ಯಾಮ್ ಅವ್ರ ಕಾರ್ಯಕ್ರಮಕ್ಕೆ ಇವಾಗ ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ವಿಮಲಾ ನನ್ನ ಕರೆಸಿದ್ರು. ನಾನು ನಾನು ಗ್ರೂಪಿಗೆ ಕೊಟ್ಟಿದ್ದೆ ಈ ಒಂದು ಟಾಸ್ಕ್ನ. ಇದೇ ಡ್ರಾಮಾನ ನಾಲ್ಕು ಗ್ರೂಪ್ನವರು ಮಾಡಿದ್ರು. ಆದ್ರೆ ಮತ್ತೆಂತ ತುಂಬಾ ಚೆನ್ನಾಗಿ ಮಾಡಿದವರು ಕ್ಷರಣ್ ಮತ್ತೆ ಈ ಗೌರೀಶ. ಗೌರೀಶ ಪುರುರವನ್ ಪಾತ್ರ ಮಾಡ್ತಾನೆ, ಕ್ಷರಣ್ ಅಲೆಕ್ಸಾಂಡರ್ನ ಪಾತ್ರ ಮಾಡ್ತಾನೆ. ಅದೊಂದು ಇಷ್ಟ ಆಯ್ತು. ಮತ್ತೆ ಹೆಣ್ಮಕ್ಳು ಸಹ ಮಾಡಿದ್ದಾರೆ, ತಸ್ಲೀಮ್ ಮಾಡಿದ್ದಾಳೆ, ಮತ್ತೆ ಅನಿತಾ ಮಾಡಿದ್ದಾಳೆ, ಸುಧಾಕುಮಾರಿ ಅವರೆಲ್ಲರೂ ಮಾಡಿದ್ದಾರೆ. ಆ ಹೆಣ್ಮಕ್ಳು ಸಹ ಮಾಡೋದಕ್ಕೆ ಸಾಹಸ ಮಾಡಿದ್ರಲ್ಲ, ಅದ್ ನಮ್ಗೆ ಭಾರಿ ಖುಷಿ ಆಯ್ತು. ಈ ನಮ್ಮ ಕಾರ್ಯಕ್ರಮ ನೀವು ನೋಡ್ತಾ ಇದ್ರಲ್ಲ ಮ್ಯಾಮ್, ಏನ್ ಅನಿಸ್ತು ನಿಮ್ಗೆ ನಮ್ಮ ಈ ಕಾರ್ಯಕ್ರಮ? ನನ್ ಸ್ವಲ್ಪ ಸಮಯ ಕೊಟ್ಟರು ಒಂದೇ ದಿನದಲ್ಲಿ
ನಾನ್ ಮಾಡ್ತೀನಿ ಅಂತ ಗುಂಪಾಗಿ ಬಂದು ಹೇಳಿದ್ರಲ್ಲ ಅದು ನನಗೆ ತುಂಬಾ ಖುಷಿ ಆಯ್ತು. ಬರಹ ಮಾಡಕ್ ನಾನು ಟೈಮ್ ಕೊಟ್ಟಿಲ್ಲ ಮತ್ತೆ ರಿಹರ್ಸಲ್ ಅಷ್ಟು ನಾನು ಮಾಡಲಿಲ್ಲ. ಆದ್ರೂ ಅಷ್ಟು ಕರೆಕ್ಟ್ ಆಗಿ ಬಂತಲ್ಲ. ಒಂದೊಂದು ಡ್ರಾಮಾ ಮಾಡೋದಕ್ಕೆ 15 ದಿವಸ ತಗೋತಾರೆ. ನಾನು ಒಂದೇ ದಿವಸದಲ್ಲಿ ನಮ್ಮ ಮಕ್ಕಳು ಡ್ರಾಮಾ ಮಾಡ್ಬಿಟ್ರಲ್ಲ ಅಂತ ನಾನು ಎಲ್ರಿಗೂ ಹೇಳಿದೆ. ಅದನ್ನ ಇವರೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿದರಲ್ಲ ಮ್ಯಾಮ್, ನಿಮಗೆ ಏನು ಅಭಿಪ್ರಾಯ ಏನಿದು ವ್ಯಕ್ತಪಡಿಸಿ. ಏನು ಅಭಿಪ್ರಾಯ ಅಂತಂದ್ರೆ ನಾನು ಈ ಡ್ರಾಮಾನ ಬೇರೆಯವರ ಹತ್ರ ಶೇರ್ ಮಾಡ್ಕೊಂಡೆ. ಡ್ರಾಮಾ ವಿಡಿಯೋನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮಂಜುವಾಣಿ ಅಂತ ಒಂದು ಪತ್ರಿಕೆ ಇದೆ. ಮಂಜುವಾಣಿ ಪತ್ರಿಕೆ ಎಡಿಟರ್ ಆಗಿರುವಂತ ಜಯೇಂದ್ರ ಅಂತ ಒಬ್ರು ಇದ್ದಾರೆ. ಅವರು ಸಹ ನನ್ನ ಸ್ಟೇಟಸ್ ಹಾಕಿದ್ದೆ ಮೊದಲು. ಆ ಸ್ಟೇಟಸ್ ಅಲ್ಲಿ ನೋಡಿ ಆ ಸ್ಟೇಟಸ್ ಅಲ್ಲಿ ಬರೀ 30 ಸೆಕೆಂಡ್ಸ್ ಮಾತ್ರ ಇತ್ತು. ಇಲ್ಲ ನಾನು ಫುಲ್ ವಿಡಿಯೋ ಬೇಕು ಅಂತ ಹೇಳಿದ್ರು. ಕಳಿಸ್ದೆ, ಖುಷಿ ಪಟ್ರು. ಮತ್ತೆ ಥೈಲ್ಯಾಂಡ್ ನಲ್ಲಿ ಇರೋರ್ಗೂ ಅವರು ಸಹ ನನ್ನ ಸ್ಟೇಟಸ್ ನೋಡಿ ಭಾರಿ ಖುಷಿ ಪಟ್ರು. ಥರ್ಡ್ ಲ್ಯಾಂಗ್ವೇಜ್ ಹಿಂದಿನ ಎಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳು ಮಾಡಿದ್ದಾರೆ ಅಂತ ಹೇಳಿದ್ರು. ಅದಲ್ದೇನೆ ಅದ್ರ ಜೊತೆಗೆ ಬೇರೆ ಹೆಣ್ಮಕ್ಳು ಮಾಡಿರೋ ವಿಡಿಯೋಸ್ ನ ಕೆಲವೊಂದೆಲ್ವಾ ಕಟ್ ಕಳಿಸ್ದೆ. ಟ್ಯಾಲಿ ಮಾಡಿದ್ರು, ಅವರೇ ಟ್ಯಾಲಿ ಮಾಡಿದ್ರು. ಅದು ಭಾರಿ ಇಷ್ಟ ಆಯ್ತು ಅವ್ರಿಗೆ. ಯಾರ್ದು ಗೌರೀಶ್ಯಾಮ್ ಅಂತ ಶರಣ್ ಮಾಡಿರೋ ವಿಡಿಯೋ ತುಂಬಾ ಇಷ್ಟ ಆಯ್ತು. ಒಂದೇ ಒಂದು ಕೊರತೆ ಏನಪ್ಪಾ ಅಂದ್ರೆ ಅವ್ರ ಕಾಸ್ಟ್ಯೂಮ್ ನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕಿತ್ತು. ಬಟ್ ನೆಕ್ಸ್ಟ್ ಡ್ರಾಮಾದಲ್ಲಿ ಅದನ್ನ ನೋಡೋಣ ಕಾಸ್ಟ್ಯೂಮ್. ಇಷ್ಟೆಲ್ಲ ನಿಮ್ಮ ಸ್ಟೂಡೆಂಟ್ ಇಷ್ಟು ಸಾಹಸಿ ಮಾಡಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಮುಂದೆ ಬರ್ಲಿ, ಗೌರೀಶ್ಯಾಮ್ ಇನ್ನು ಚೆನ್ನಾಗಿ ಓದ್ಲಿ ಆಯ್ತಾ. ಯಾಕೆ ಅಂತಂದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದ ಓದೋದ್ರಲ್ಲಿ. ಈಗ ಇತ್ತೀಚೆಗೆ ನಾನು ಮುಂದು ಅಂತ ಬರ್ತಾ ಇದ್ದೇನೆ. ಬರ್ಲಿ, ಹೀಗೆ ಮುಂದೆ ಬರ್ಲಿ. ಅವನ ಒಬ್ಬನೇ ಇಲ್ಲ, ಎಲ್ಲರೂ ಬಂದ್ರೆ ನನಗೆ ಭಾರಿ ಖುಷಿ. ನನಗೆ ಗೌರೀಶಾ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ಧನುಷ್ ಬೇರೆ ಅಲ್ಲ, ಎಲ್ಲರೂ ಒಂದೇ. ನನಗೆ ಯಾರಿಂದನು ನಾನು ಎಕ್ಸ್ಪೆಕ್ಟ್ ಮಾಡೋದೊಂದೇ ಓದೋದು. ಅದನ್ನ ಓದ್ಬಿಟ್ರೆ ನನಗೆ ಸಾಕು. ಯಾರು ನನ್ಗೆ ಹೆಚ್ಚಲ್ಲ, ಯಾರು ಕಡಿಮೆ ಇಲ್ಲ. ಅರ್ಥ ಆಯ್ತಾ? ಹಾಗೆ ಎಲ್ಲರೂ ಓದ್ತಾ ಇರಿ, ಖುಷಿಯಾಗಿರಿ. ಓದೋದ್ರ ಬಗ್ಗೆ ಕಡಿಮೆ ಧ್ಯಾನನ ಕೊಡಬೇಡಿ. ಭೀಮನ್ ಗೌಡ್ ಅಂತ ಹೇಳ್ಬೇಕಾ, ಭೀಮನ್ ಗೌಡನ ಸ್ಟೀಟೆ ಮಾಡಕ್ ಹೋಗ್ಬೇಡಿ. ಆಯ್ತಾ? ಎಲ್ಲರೂ ಖುಷಿಯಾಗಿರಿ, ಓದೋದ್ರ ಕಡೆ ಗಮನ ಕೊಡಿ. ಆಟನೂ ಆಡ್ಬೇಕು, ಡ್ರಾಮಾನೂ ಮಾಡ್ಬೇಕು, ಹಾಡು ಹೇಳ್ಬೇಕು, ಎಲ್ಲದ್ರಲ್ಲೂ ಇರ್ಬೇಕು. ತರಲೆ ಮಾಡೋದು ಬಿಟ್ಟು ಓಕೆನಾ? ನಿಮ್ಮೆಲ್ಲ ಈ ಮಾತುಗಳನ್ನ ಕೇಳಿ ನಮ್ಗೆಲ್ಲ ಖುಷಿಯಾಗಿದೆ. ನೀವು ನೆಕ್ಸ್ಟ್ ಇದೇ ನೆಕ್ಸ್ಟ್ ತಕ್ಷಣಗೆ ನೀವು ನಮ್ಮ ಇದಕ್ಕೆ ಬನ್ನಿ ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಒಂದ್ ನಿಮಿಷ, ಇಲ್ಲಿ ಸಂಧ್ಯಾ ಅಂತ ಒಂದು ಆಂಕರಿಂದ ನಾವು ಮಾಡಿದ್ವಿ. ಅವಳು ಎಷ್ಟು ಚೆನ್ನಾಗಿ ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾಳೆ ಅಂದ್ರೆ, ನಾನು ಇಷ್ಟು ಚೆನ್ನಾಗಿ ಅವಳು ಆಂಕರಿಂಗ್ ಮಾಡ್ತಾಳೆ ಅಂತ ನಾನು ಗೊತ್ತಿರ್ಲಿಲ್ಲ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಇದೊಂದು ಓದು ಆಂದೋಲನ ಕಾರ್ಯಕ್ರಮಕ್ಕೋಸ್ಕರ ಒಂದು ಪಾತ್ರಗಳ ಪರಿಚಯ ಅಂತ ಒಂದು ಪ್ರೋಗ್ರಾಮ್, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಬೇಕು ಅಂತ ರೆಡಿ ಆಗ್ತಿದ್ವಿ. ಅದಕ್ಕೆ ಅಂತ ಮಾಡ್ಕೊಳ್ಳಿಲ್ಲ, ಆಕಸ್ಮಿಕವಾಗಿ ಎರಡು ಪ್ರೋಗ್ರಾಮ್ ಒಂದೇ ಆಯ್ತು. ಇದ್ರಲ್ಲಿ ಸಂಧ್ಯಾ ಬಾರಿ ತುಂಬಾ ಚೆನ್ನಾಗಿ ಈ ಒಂದು ಆಂಕರಿಂಗ್ ನ ಮಾಡ್ಬಿಟ್ಟಿದ್ದಾಳೆ ಆ ಇಂಟರ್ವ್ಯೂ. ಸಂಧ್ಯಾಗೆ ಥ್ಯಾಂಕ್ ಯು. ಮತ್ತೆ ಗೌರೀಶಾ ಅಂಡ್ ಟೀಮ್, ಶರಣ್ ಅಂಡ್ ಟೀಮ್, ಅವರಿಗೆಲ್ಲರಿಗೂ ಥ್ಯಾಂಕ್ ಯು.